ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಕಾಜು ಕರಿ ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಇದು ನನ್ನದೇ ಸ್ಟೈಲ್ ಒಳಗೆ ಮಾಡಿರುವಂಥ ಕಾಜು ಕರಿ. ಈಗ ನಾನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿ ಟೊಮೆಟೊ, ನೀವು ನೋಡಾಕತ್ತಿರಬೇಕು, ಉಳ್ಳಾಗಡ್ಡಿ, ಟೊಮೆಟೊ, ಹಸಿ ಶುಂಠಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆ ಹಾಕಿ ಹುರ್ಕೊಳ್ದು ಚಲೋ ತಂಗೆ. ನೀವು ನೋಡಾಕ್ತಿರ್ಬೇಕು, ಎಲ್ಲನೂ ಕೂಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚಂದಂಗೆ ಹುರ್ಕೋಬೇಕು. ಕೆಂಪಾಗುವವರೆಗೂ ಹುರ್ಕೋರಿ. ಮತ್ತು ಹುರಿ ಮುಂದೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕೋದು ಮರಿಬೇಡ್ರಿ. ಎಣ್ಣೆ ಹಾಕೋದ್ರಂದ್ರೆ ಮೆತ್ತಗಾಗ್ತೈತಿ, ಚಂದ ಹುರಿತಾವು. ಮತ್ತು ಯಾರ್ಯಾರು ನಮ್ಮ ಲಾಗ್ ನೋಡತ್ತಿರಲ್ಲ, ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನೀವು ಆ ಥರ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಈಗ ನಾನು ಹುರಿದಿರುವಂಥ ಎಲ್ಲನೂ ಮಿಕ್ಸ್ನ ತೊಗೊಂಡು ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ. ನೋಡಿರಿ, ನಿಮ್ಗದು ಹೊತ್ತು ಹೋಗಿರೋ ಥರ ಕಾಣಿಸಾಕ್ತಿರ್ಬೇಕು ಬುಟ್ಟಿ ಒಳಗೆ, ಆದರೆ ಅದು ಹೊತ್ತಿಲ್ಲ. ನಾನು ಭಾಳ ಕೆಂಪಾಗುವವರೆಗೂ ಹುರ್ಕೊಂಡು ಅದರೊಳಗೆ ಬಿಟ್ಟಿದ್ನಿ. ಆರಿದ್ಮೇಲೆ ಮಿಕ್ಸಿ ಒಳಗೆ ಹಾಕ್ಕೊಳಕತ್ತೀನಿ. ಅದ್ರಾಗ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳತ್ತೀನಿ. ಪುಡಿ ಖಾರನೂ ಹಾಕಿ ಮಾಡ್ಬೋದು, ಹಸಿ ಖಾರನೂ ಹಾಕಿ ಮಾಡ್ಬೋದು. ನಾನು ಪುಡಿ ಖಾರ ಹಾಕಿ ಭಾಳಷ್ಟು ಸತಿ ಮಾಡಿರ್ತೀನಿ, ಈಗ ಹಸಿ ಖಾರ ಹಾಕಿ ಮಾಡ್ಬೇಕನ್ಸಿತ್ತು. ನೋಡಿರಿ, ಮತ್ತು ನೆನೆ ಇಸಿ ಇಟ್ಕೊಂಡಂಥ ಒಂದಿಷ್ಟು ಗೋಡಂಬಿನ ನಾನು ಮಾಡೋಕ್ಕಿಂತ ಒಂದು ಎರಡು ಮೂರು ತಾಸು ಮೊದಲ ನೀರೊಳಗೆ ನೆನೆ ಇಟ್ಟಿದ್ನಿ. ಅವು ನೀವು ನೋಡಾಕ್ತಿರ್ಬೇಕು, ಅವನು ಅದ್ರೊಳಗೆ ಹಾಕ್ಕೊಂಡು ರುಬ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಕಸೂರಿ ಮೇತಿ ತುಪ್ಪ ಹಾಕ್ಕೊಂಡು ಅದನ್ನು ಹುರ್ಕೊಳಕತ್ತೀನಿ. ನೋಡಾಕ್ತಿರ್ಬೇಕು, ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿ, ತುಪ್ಪನೂ ಸ್ವಲ್ಪ ಹಾಕ್ಕೊಂಡು ಹುರಿದ್ರೆ ಫ್ಲೇವರ ಚಂದ ಬರ್ತೈತಿ ಕಸೂರಿ ಮೇತಿಗೆ. ಇದೇ ಥರ ಇದೇ ಮೆಂತ್ಯದೊಳಗೆ ಸ್ಲೋ ಇದನ್ನು ಗ್ಯಾಸನ್ನು ಸ್ಲೋ ಆಗಿ ಇಟ್ಕೊಂಡು ಹುರ್ಕೋರಿ. ಈಗ ತುಪ್ಪದೊಳಗೆ ಹುರಿದಿಟ್ಟಿರುವಂಥ ಗೋಡಂಬಿ ಮತ್ತು ಮಿಕ್ಸಿ ಮಾಡ್ಕೊಂಡಿರುವಂಥದ್ದು ಪೇಸ್ಟ ಮತ್ತು ಒಗ್ಗರ್ಣಿಗೆ ತುಪ್ಪ ಎಲ್ಲನೂ ರೆಡಿ ಆಗೈತಿ. ಈ ಗೋಡಂಬಿ ತುಪ್ಪದಾಗ ಹುರ್ಕೊಂಡು ತಕ್ಕೊಂಡನ್ನ ನಾನು ನೋಡಾಕ್ತಿರ್ಬೇಕು ನೀವು ಕೆಂಪಗಂಗೆ. ಆಮೇಲೆ ಇದು ಗರಂ ಮಸಾಲ, ಧನಿಯಾ ಮತ್ತು ಇಂಗು, ಇದು ಹುರಿದಿರುವಂಥ ಕಸೂರಿ ಮೇತಿ, ಪಲಾವ್ ಎಲೆ ಇಷ್ಟನ್ನು ನಾನು ಇಟ್ಕೊಂಡಿ. ಶುಂಠಿ ಬೆಳ್ಳುಳ್ಳಿ ಅದರೊಳಗೆ ಹಾಕಿರೋದ್ರಿಂದ ಮಿಕ್ಸಿ ಒಳಗೆ ಇನ್ನು ಮೇಲೆ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತುಪ್ಪ ಹಾಕಿನಿ, ತುಪ್ಪದೊಳಗೆ ಜೀರ್ಗೆ ಹಾಕ್ಕೊಳತ್ತೇನೆ ಒಂದು ಸ್ವಲ್ಪ. ಅಸ್ಮಿ ಏನು ಹಾಕ್ಕೊಂಡಿಲ್ಲ ನಾನು, ಜೀರ್ಗೆ ಹಾಕೊಂಡಿ. ಮತ್ತು ಇದಕ್ಕೆ ಅಮೂಲ್ ಪ್ರೆಸ್ ಕ್ರೀಮ್ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು. ಕಾಜು ಕರಿಗೆ ಕ್ರೀಮ್ ಹಾಕಿದ್ರೆ ಚಲೋ ಆಗ್ತೈತಿ ಗ್ರೇವಿ ಅಂಥೇಳಿ. ಪನ್ನೀರ್ಕ ಕಾಜು ಕರಿಗೆ ಆ ಥರ ಪ್ರೆಸ್ ಕ್ರೀಮ್ ಹಾಕಿದ್ರೆ ಗ್ರೇವಿ ಸೂಪರ್ ಆಗಿರ್ತೈತಿ. ಈಗ ನಾನು ಅದರೊಳಗೆ ಸಾಸ್ಮಿ ಹಾಕ್ಕೊಂಡ್ಮೇಲೆ ಇಲ್ಲಿ ನೋಡಿರಿ ನಾನು ಮಾಡಿರುವಂಥ ಪೇಸ್ಟ್ನ ಇದ್ರೊಳಗೆ ಹಾಕ್ಕೊಳಕತ್ತೀನಿ. ಚಲೋ ತಂಗೆ ಎಲ್ಲನೂ ತಕ್ಕೊಂಡು ಹಾಕೊಂಡು ನಿಮಗೆ ಎಷ್ಟು ಬೇಕಲ್ಲ ಗ್ರೇವಿ ಅದ್ರ ತಕ್ಕಂಗನ ನೀವು ಅಷ್ಟು ಕಡಿಮೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ನೆಸಿರುವಂಥ ಗೋಡಂಬಿ ಇನ್ನೂ ಜಾಸ್ತಿ ತೊಗೋರಿ. ಕಡಿಮೆ ಬೇಕಾಗಿದ್ರೆ ಕಡಿಮೆ ತೊಗೋರಿ, ನಾನು ನಿಮ್ಗೆ ಮೀಡಿಯಮ್ ಮಾಡ್ಕೊಳಕತ್ತೀನಿ. ಎಲ್ಲವನ್ನೂ ಈಗ ತುಪ್ಪದೊಳಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು, ಎಲ್ಲನೂ ಕುಡ್ಕೊಳತ್ತರ. ಅದು ಆಲ್ರೆಡಿ ಹುರಿದೈತಿ, ಹಸಿದಿದ್ರೆ ಜಾಸ್ತಿ ಈ ಥರ ಫ್ರೈ ಮಾಡಬೇಕಂತಿ. ಅದು ಹುರಿದಿರೋದ್ರಿಂದ ಅಷ್ಟು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ತುಪ್ಪದೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಕುಡ್ಕೋತೈತಿ, ಹಸಿ ಖಾರ ಅದು ಹಾಕಿದೀವಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ತುಪ್ಪದೊಳಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ಲೋ ಫ್ಲೇಮ್ ಇಟ್ಟನಿ ಗ್ಯಾಸ. ಆಮೇಲೆ ಹಸಿ ಖಾರ ಹಾಕಿರೋದ್ರಿಂದ ಯೆಲ್ಲೋ ಕಲರ್ ಆಗಬೇಕಲ್ಲ ನಮ್ಮ ಗ್ರೇವಿ, ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳಕತ್ತೀನಿ. ಆಮೇಲೆ ನಾನು ಈಗ ತೋರಿಸಿರುವಂಥ ಎಲ್ಲ ಮಸಾಲೆವನ್ನು ಹಾಕ್ಕೊಳತ್ತೀನಿ. ಈಗ ಇದನ್ನೆಲ್ಲನೂ ಚಲೋ ತಂಗೆ ಕುಡ್ಕೊಂಗ ಮಿಕ್ಸ್ ಮಾಡಬೇಕು. ನೀವು ನೋಡಾಕ್ತಿರ್ಬೇಕು ಇದೇ ಮೆಥಡ್ ಒಳಗೆ ಮಿಕ್ಸ್ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು. ನಾನು ಎಣ್ಣೆ ಒಳಗೆ ಪಲಾವ್ ಎಲೆ ಹಾಕಬೇಕಾಗಿತ್ತು, ಸಾರಿ ಮರ್ತೋಗ್ಬಿಟ್ಟೆ ಎಲ್ಲ ಮಾಡೋ ಗಡಿಬಿಡಿ ಒಳಗೆ. ನೀವು ಅದನ್ನು ಎಣ್ಣೆ ಒಳಗೇ ಹಾಕೋರಿ ಪಲಾವ್ ಎಲೆ, ತುಪ್ಪ ಹಾಕ್ಕೊಂಡಿದ್ರೆ ತುಪ್ಪದೊಳಗೆ, ಎಣ್ಣೆ ಹಾಕ್ಕೊಂಡಿದ್ರೆ ಎಣ್ಣೆ ಒಳಗೆ.
ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಎಲ್ಲ ಕೊಡ್ಕೊಂಡು ಫ್ರೈ ಆದಮೇಲೆ ಈಗ ನಾನು ಫ್ರೈ ಮಾಡೋಕ್ಕಿಟ್ಟೇನಿ. ಅದು ಕಂಪ್ಲೀಟ್ ಎಲ್ಲರೂ ಹಿರ್ಕೋಬೇಕು. ಆಮೇಲೆ ನೀರು ಹಾಕಬೇಕಾಗ್ತೈತಿ. ನಾನು ಮಿಕ್ಸಿ ಜಾರ್ ಒಳಗನ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕತ್ತೀನಿ, ಯಾಕಂದರೆ ಅದ್ರಾಗ ಇನ್ನೂ ಸ್ವಲ್ಪ ಪೇಸ್ಟ್ ಇತ್ತು. ಅದರೊಳಗನ ನೀರು ಹಾಕ್ಕೊಂಡು ನೋಡ್ರಿ ಈ ಥರ ಎಲ್ಲ ಕೂಡಿಸ್ಕೋಬೇಕು. ಗ್ರೇವಿ ಈ ಥರ ಮಾಡ್ರೆ ಸೂಪರ್ ಆಗ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ನನಗೆ ಹೇಳ್ರಿ ಮತ್ತು ಯಾವ ರೆಸಿಪಿ ಬೇಕು ಏನಂತ. ನನಗೆ ಅಡುಗೆ ಮಾಡೋದಂದ್ರೆ ಭಾಳ ಪ್ರೀತಿ. ನಾನು ಎಲ್ಲ ಥರದ ಅಡುಗೆಗಳನ್ನು ಮಾಡ್ತಾನೆ ಇರ್ತೀನಿ ಮನೆಯೊಳಗೆ. ನೋಡ್ರಿ ಇದು ಗೋಡಂಬಿ, ಈಗ ನಮ್ಮ ಗ್ರೇವಿ ಒಳಗೆ ನಾನು ಗೋಡಂಬಿ ಹಾಕಿನಿ. ಆಮೇಲೆ ಕಸೂರಿ ಮೇತಿ, ತುಪ್ಪದೊಳಗೆ ಹುರಿದಂಥದ್ದು ಕಸೂರಿ ಮೇತಿ. ಕಸೂರಿ ಮೇತಿ ಹಾಕಿದ್ಮೇಲೆ ನೋಡ್ರಿ ಈಗ ಕುದಿಯಾಕತ್ತೈತಿ. ಆಮೇಲೆ ಒಂದು ಸ್ವಲ್ಪ ನಾನು ತೊಗೊಂಡು ನಿಮ್ಗೆ ಹೇಳಿನಿಲ್ಲ, ಅಮೂಲ್ ಕ್ರೀಮು, ಫ್ರೆಶ್ ಕ್ರೀಮು. ನಾನು ಐಸ್ ಕ್ರೀಮ್ ಅದು ಮಾಡ್ತಿರ್ತೀನಿ ಮನೆ ಒಳಗೆ, ಅದಕ್ಕೆ ನಾನು ಹಂಗೆ ಕ್ರೀಮ್ ತಂದು ಇಟ್ಕೊಂಡಿರ್ತೀನಿ. ನೋಡ್ರಿ ಕ್ರೀಮ್ ಹಾಕಿದ್ಮೇಲೆ ಮನೆ ಒಳಗೂ ಕ್ರೀಮ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದೊಂದ್ಸಲ ಹೊರಗಡೆ ಇಂದ್ರೂ ತಂದಿರ್ತೀನಿ. ನನಗೆ ಅಡುಗೆ ಮಾಡೋದ್ರೊಳಗೆ ಭಾಳ ಇಂಟ್ರೆಸ್ಟ್ ಐತಿ. ಮತ್ತು ನನ್ನ ದೇಶದಾಗ ಎಲ್ಲ ಭಾಗಗಳಲ್ಲಿ ಅಡ್ಡಾಡೀನಿ, ಸಾಕಷ್ಟು ರಾಜ್ಯಗಳಲ್ಲಿ ಅಡ್ಡಾಡೀನಿ. ಎಲ್ಲ ಥರದ ಫುಡ್ಗಳನ್ನು ನನಗೆ ಮಾಡ್ತಿರ್ತೀನಿ ಮನೆಯೊಳಗೆ ಟ್ರೈ. ಈಗ ನೋಡ್ರಿ ನಮ್ಮದು ಕಾಜು ಗ್ರೇವಿ ರೆಡಿ ಆಗೈತಿ. ಈಗ ನೋಡ್ರಿ ಫ್ರೆಂಡ್ಸ, ರೆಸ್ಟೋರೆಂಟ್ ಸ್ಟೈಲ್ ಒಳಗನ ನಮ್ಮ ಕಾಜು ಕರಿ ರೆಡಿ ಆಯಿತು. ಘಮ ಘಮ ಅಂತ ಸ್ಮೆಲ್ನೂ ಬರಾಕತೈತಿ ನೋಡ್ರಿ. ಈಗ ನಮ್ದು ಬಿಸಿ ಬಿಸಿಯಾದ ತಂದೂರಿ ನಾನ್ ತಯಾರಾಗೈತಿ. ತುಪ್ಪ ಹಚ್ಚೇನಿ, ಬಿಸಿ ಬಿಸಿ ಅದಾವು, ಅದ್ರ ಜೊತೆ ಕಾಜು ಕರಿ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ. ಥ್ಯಾಂಕ್ ಯು ಫಾರ್ ವಾಚ್.